नमस्कार, केसी न्यूज के स्वागत। मोदी न्यूज हेडलाइंस। रुस फंड बड़ी उन्नत शिक्षण संस्थे नवीक कार्य उद्घाटन वीडियो कॉन्फरेंस मूलक निर्वहित मुख्यमंत्री पिणराई विजय। गोंदलगळिगे तेरे, तेक्किलल्ली निर्मिसिद टाटा कोविड आस्पत्रेयल्ली सेवे आरंभ। सेकेंड लाइन ट्रीटमेंट सेंटर एंब रीतियल्ली मोदल हंतदल्ली चटुवटिके। ಚರ್ಕಳದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕಾಗಿ ನಿರ್ಮಿಸುತ್ತಿರುವ ಕಟ್ಟಡಕ್ಕೆ ಶಿಲಾನ್ಯಾಸ ಕಾರ್ಯ ನೆರವೇರಿಸಿದ ಆರೋಗ್ಯ ಸಚಿವೆ ಕೆ ಶೈಲಜಾ। ಪೀಠಾರೋಹಣಗೈದ ಎಡನೀರು ಮಠದ ನೂತನ ಯತಿ ಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಹಲವು ಮಠಾಧೀಶರ ಧಾರ್ಮಿಕರ ಮುಂದಾಳುಗಳ ಸಮ್ಮುಖದಲ್ಲಿ ನಡೆಯಿತು ಪೀಠಾರೋಹಣ ಸಮಾರಂಭ। ಅರೆಕಾಲಿಕವಾಗಿ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಂಗವಿಕಲರನ್ನು ಕಾಯಂಗೊಳಿಸಲು ಒತ್ತಾಯ। ಡಿಎಡಬ್ಲ್ಯೂಸಿ ಸಂಘಟನೆಯಿಂದ ಮಂಜೇಶ್ವರದಲ್ಲಿ ನಡೆಯಿತು ಪ್ರತಿಭಟನೆ। ವಾರ್ತೆಗಳು ವಿವರವಾಗಿ। ಕಾಸರಗೋಡು ಸರ್ಕಾರಿ ಕಾಲೇಜಲ್ಲಿ ರೂಸ್ ಫಂಡ್ ವಿನಿಯೋಗಿಸಿ ನವೀಕರಿಸಲಾದ ಕಟ್ಟಡ ಕಾರ್ಯಗಳ ಉದ್ಘಾಟನೆಯನ್ನು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ನಿರ್ವಹಿಸಿದರು। ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖ್ಯಮಂತ್ರಿಗಳು ಚಾಲನೆ ನೀಡಿದರು। ಕೋವಿಡ್ ಪಶ್ಚಾತ್ತಲದಲ್ಲಿ ಉಭಯ ಪಡನ ಏನಾದರೂ ಸಂಪೂರ್ಣವಾಗಿ ತನ್ನ ಡಿಜಿಟಲ್ ರೀತಿಯಲ್ಲಿ ಮಾರಿ ಇದೆ। ಸ್ಕೂಲ್ ಪಡನವಾಯಾಲು ಕಾಲೇಜ್ ಪಡನವಾಯಾಲು ഭംഗിയായി തന്നെ നിറവേറ്റാൻ നമുക്ക് സാധിക്കുന്നു। ലോകവൈജ്ഞാനിക രംഗത്ത് സംഭവിച്ചുകൊണ്ടിരിക്കുന്ന മുന്നേറ്റങ്ങൾ സാംശീകരിക്കുന്നതിനായി നമ്മുടെ പാഠ്യപദ്ധതികളെ പ്രാപ്തമാക്കുന്നതിന് പഠന ബോധന രീതികൾ അതിനനുസൃതമായി പരിഷ്കരിക്കുന്നതിന് അക്കാദമിക് നേതൃത്വം നൽകേണ്ടവർ കൂടിയാണ് സർവകലാശാലകൾ എന്നതാണ് സർക്കാരിന്റെ കാഴ്ചപ്പാട്। 100 ದಿನಗಳ ಕ್ರಿಯಾ ಯೋಜನೆ ಅಂಗವಾಗಿ ರಾಜ್ಯದಲ್ಲಿ 111 ಕೋಟಿ ರೂಪಾಯಿ ವ್ಯಯಿಸಿ 47 ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಅಭಿವೃದ್ಧಿಗೊಳಿಸಲಿರುವ ರಾಜ್ಯಮಟ್ಟದ ಉದ್ಘಾಟನೆ ಅಂಗವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು। ರೂಸಾ ಫಂಡಿನ ಮೊದಲ ಹಂತವಾಗಿ 1,98,00,000 ರೂಪಾಯಿ ಮಂಜೂರುಗೊಳಿಸಲಾಗಿದೆ। ಈ ನಿಧಿಯನ್ನು ಬಳಸಿ ವಿವಿಧ ಕಾಮಗಾರಿ ಕಾರ್ಯಗಳನ್ನು ಕಾಲೇಜಿನಲ್ಲಿ ನಡೆಸಲಾಗುತ್ತಿದೆ। ಲ್ಯಾಬೊರೇಟರಿಗಳಿಗೆ ಅಗತ್ಯ ವಸ್ತುಗಳು, ಗ್ರಂಥಾಲಯಗಳಿಗೆ ಅಗತ್ಯ ಪುಸ್ತಕಗಳು, ಪೀಠೋಪಕರಣಗಳನ್ನು ಖರೀದಿಸಲಾಗಿದೆ। ಉನ್ನತ ಶಿಕ್ಷಣ ಖಾತೆ ಸಚಿವ ಡಾಕ್ಟರ್ ಕೆಟಿ ಜಲೀಲ್ ಅಧ್ಯಕ್ಷತೆ ವಹಿಸಿದ್ದಾರೆ। ಕಂದಾಯ ಸಚಿವ ಇ ಚಂದ್ರಶೇಖರನ್, ಸಂಸದ ರಾಜಮೋಹನ್ ಉಂಡಿತಾನ್, ಶಾಸಕ ಎನ್ಎನ್ ಎಲ್ಲಿಕುನ್ನು, ಪ್ರಿನ್ಸಿಪಾಲ್ ಸೆಕ್ರೆಟರಿ ಉಷಾ ಟೈಟ್ಸ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಜಿಸಿ ಬಶೀರ್, ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು, ಕಣ್ಣೂರು ವಿಶ್ವವಿದ್ಯಾನಿಲಯ ಸಿಂಡಿಕೇಟ್ ಸದಸ್ಯ ಎಂಸಿ ರಾಜು, ನಗರಸಭಾಧ್ಯಕ್ಷೆ ಬಿ ಫಾತಿಮಾ ಇಬ್ರಾಹಿಂ, ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಎಲ್ ಅನಂತ ಪದ್ಮನಾಭ, ವಾರ್ಡ್ ಕೌನ್ಸಿಲರ್ ಎ ಸವಿತಾ, ಅಸಾಫ್ ಜಿಲ್ಲಾ ಪ್ರೋಗ್ರಾಂ ಮ್ಯಾನೇಜರ್ ಪಿ ವಿ ಸುಜೇಶ್, ರೂಸಾ ಕೋಆರ್ಡಿನೇಟರ್ ಕೆ ವಿಜಯನ್ ಮೊದಲಾದವರು ಭಾಗವಹಿಸಿದ್ರು। ಹಲವು ಗೊಂದಲಗಳ ಕೊನೆಗೆ ರಾಜ್ಯದ ಮೊದಲ ಕೋವಿಡ್ ಆಸ್ಪತ್ರೆ ತನ್ನ ಚಟುವಟಿಕೆ ಆರಂಭಿಸಿದೆ। ತೆಕ್ಕಿಲಲ್ಲಿ ಟಾಟಾ ಗ್ರೂಪ್ ನಿರ್ಮಿಸಿದ ಆಸ್ಪತ್ರೆಯಲ್ಲಿ ಸೇವೆ ಆರಂಭವಾಗಿದೆ। ಸೆಕೆಂಡ್ ಲೈನ್ ಟ್ರೀಟ್ಮೆಂಟ್ ಸೆಂಟರ್ ಎಂಬ ರೀತಿಯಲ್ಲಿ ಮೊದಲ ಹಂತದಲ್ಲಿ ಸೇವೆ ನೀಡಲಾಗುತ್ತಿದೆ। ಹಲವು ಗೊಂದಲಗಳ ಕೊನೆಗೆ ರಾಜ್ಯದ ಮೊದಲ ಕೋವಿಡ್ ಆಸ್ಪತ್ರೆ ಕಾರ್ಯಾರಂಭಗೊಂಡಿದೆ। ಫ್ರೀ ಫ್ಯಾಬ್ರಿಕೇಟೆಡ್ ಟೆಕ್ನಾಲಜಿ ಬಳಸಿ 124 ದಿನಗಳಲ್ಲಿ ಟಾಟಾ ಗ್ರೂಪ್ ಕಾಮಗಾರಿ ಪೂರ್ಣಗೊಳಿಸಿ ಹಸ್ತಾಂತರಿಸಿದ್ದ ಆಸ್ಪತ್ರೆಯ ಚಟುವಟಿಕೆ ಆರಂಭಿಸುವಾಗ ಹಲವು ವಿವಾದಗಳು ಸಹ ಹುಟ್ಟಿಕೊಂಡಿವೆ। ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಉದ್ಘಾಟನೆಗೊಳಿಸಿ ತಿಂಗಳು ಒಂದೂವರೆ ಕಳೆದರೂ ಚಟುವಟಿಕೆ ಆರಂಭಿಸದೇ ಇದ್ದುದು ಚಿಕಿತ್ಸೆಯಲ್ಲಿ ಹೆಚ್ಚಿನ ಸೌಲಭ್ಯವಿರದ ಜಿಲ್ಲೆಯಾಗಿದ್ದ ಕಾಸರಗೋಡಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿತ್ತು। 541 ಹಾಸಿಗೆ ಇರುವ ಟಾಟಾ ಆಸ್ಪತ್ರೆಯಲ್ಲಿ ಇದೀಗ 100 ಹಾಸಿಗೆಯನ್ನು ಮೊದಲ ಹಂತಗಳಲ್ಲಿ ಸಜ್ಜುಗೊಳಿಸಲಾಗಿದೆ। ಇವುಗಳಲ್ಲಿ ರೋಗ ಲಕ್ಷಣಗಳಿರುವವರು, ಗಂಭೀರವಲ್ಲದ ಇತರ ಚಿಕಿತ್ಸೆ ಅಗತ್ಯವಿರುವ ಕೋವಿಡ್ ಸೋಂಕಿತರನ್ನು ಪ್ರವೇಶಿಸಲಾಗುವುದು। ತಾಲೂಕು ಆಸ್ಪತ್ರೆಯಡಿಯಲ್ಲಿ ಟಾಟಾ ಆಸ್ಪತ್ರೆಯು ಚಟುವಟಿಕೆ ನಡೆಸುತ್ತಿದೆ। ಒಂದು ವೈದ್ಯರೊಂದಿಗೆ ಚಟುವಟಿಕೆಯನ್ನು ಇದೀಗ ಆರಂಭಿಸಲಾಗಿದೆ। ಜತೆಗೆ 6 ಸ್ಟಾಫ್ ನರ್ಸ್, ಓರ್ವ ಫಾರ್ಮಸಿಸ್ಟ್, 4 ಕ್ಲೀನಿಂಗ್ ಸಿಬ್ಬಂದಿಗಳ ಸಹಿತ ಇತರ ಸಿಬ್ಬಂದಿಗಳನ್ನು ಡಿಎಂಒ ನೇಮಕ ಮಾಡಿದ್ದಾರೆ। ರೋಗಿಗಳ ಸಂಖ್ಯೆಗಳಲ್ಲಿ ಹೆಚ್ಚಳವಾದಾಗ ಅಗತ್ಯಕ್ಕನುಸಾರವಾಗಿ ಆರೋಗ್ಯ ಕಾರ್ಯಕರ್ತರನ್ನು ನೇಮಕ ಮಾಡಲು ತೀರ್ಮಾನ ಕೈಗೊಳ್ಳಲಾಗಿದೆ। ಹೊಸದಾಗಿ ಸೃಷ್ಟಿಸಿದ 191 ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಿಸಿ ಈಗಲೂ ಸ್ಪಷ್ಟತೆ ದೊರಕಿಲ್ಲ। ಆದ್ದರಿಂದ ಜಿಲ್ಲೆಯ ಇತರ ಸರ್ಕಾರಿ ಆಸ್ಪತ್ರೆಗಳಿಂದ ಸಿಬ್ಬಂದಿಗಳ ಸೇವೆ ಪಡೆಯಲಾಗುವುದು। 36 ವೆಂಟಿಲೇಟರ್ ಹಾಸಿಗೆ ಕೋವಿಡ್ ಆಸ್ಪತ್ರೆಗಳಲ್ಲಿವೆ।
ಆದರೆ ಜಿಲ್ಲೆಗೆ ಅಗತ್ಯವಾದ ಇತರ ಮೂಲಭೂತ ಸೌಕರ್ಯ ಮಾಡಬೇಕಾದದ್ದಿದೆ. ಕಂಟೈನರ್ಗಳಿಗೆ ಆಕ್ಸಿಜನ್ ತಲುಪಿಸಲಿರುವ ವ್ಯವಸ್ಥೆ ಪೂರ್ಣಗೊಂಡರೆ ಮಾತ್ರ ಗಂಭೀರ ಅವಸ್ಥೆಯಲ್ಲಿರುವ ರೋಗಿಗಳನ್ನು ಇಲ್ಲಿ ದಾಖಲಿಸಬಹುದಷ್ಟೇ. 60 ಕೋಟಿ ರೂಪಾಯಿ ಬೇಯಿಸಿ ಟಾಟಾ ಗ್ರೂಪ್ ಉಚಿತವಾಗಿ ರಾಜ್ಯ ಸರ್ಕಾರಕ್ಕೆ ನಿರ್ಮಿಸಿ ನೀಡಿದ ಆಸ್ಪತ್ರೆಯಲ್ಲಿ 2 ಕೋಟಿ ರೂಪಾಯಿಗಳನ್ನು ವ್ಯಯಿಸಿ ವ್ಯವಸ್ಥೆಗಳನ್ನು ಮಾಡಿದರೆ ವೆಂಟಿಲೇಟರನ್ನು ಬಳಸಬಹುದು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಚೆರ್ಕಳದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕಾಗಿ ಹೊಸ ಕಟ್ಟಡ ನಿರ್ಮಿಸಲಾಗುತ್ತಿದೆ. ಇವುಗಳ ಶಿಲಾನ್ಯಾಸ ಕಾರ್ಯವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಗ್ಯ ಸಚಿವೆ ಕೆ ಶೈಲಜಾ ನಿರ್ವಹಿಸಿದರು. ಸಾರ್ವಜನಿಕರ ಪ್ರಧಾನ ಚಿಕಿತ್ಸಾ ಕೇಂದ್ರವಾದ PHCಯನ್ನು ಹೆಚ್ಚಿನ ಸೌಕರ್ಯಗಳೊಂದಿಗೆ ಅಭಿವೃದ್ಧಿಗೊಳಿಸಲು ಹೊಸ ಕಟ್ಟಡ ನಿರ್ಮಿಸಲಾಗುತ್ತಿದೆ. 1.95 ಕೋಟಿ ರೂಪಾಯಿಯ ಯೋಜನೆಯಾಗಿದೆ ಇದು. ಕಾಸರಗೋಡ್ ಅಭಿವೃದ್ಧಿ ಪ್ಯಾಕೇಜ್ನಿಂದ 1.35 ಕೋಟಿ ರೂಪಾಯಿ, ಪಂಚಾಯತ್ನಿಂದ 25 ಲಕ್ಷ ರೂಪಾಯಿ, ಶಾಸಕ ನಿಧಿಯಿಂದ 35 ಲಕ್ಷ ರೂಪಾಯಿಯನ್ನು ಮೀಸಲಿರಿಸಲಾಗಿದೆ. ಹೊಸ ಬ್ಲಾಕನ್ನು ಹೊಸ ರೀತಿಯಲ್ಲಿ 4 ವೈದ್ಯರುಗಳ ತಪಾಸಣಾ ಕೊಠಡಿ, ರೋಗ ಪ್ರತಿರೋಧ ಚುಚ್ಚುಮದ್ದು ಕೊಠಡಿ, ಫಾರ್ಮಸಿ ಲ್ಯಾಬ್, ಪಾಲಿಯೇಟಿವ್ ಇನ್ ಪಬ್ಲಿಕ್ ಹೆಲ್ತ್ ವಿಂಗ್ ಆಫೀಸ್ ಮೊದಲಾದ ಸೌಕರ್ಯಗಳಿಂದ 1 ಎಕರೆ ಸ್ಥಳದಲ್ಲಿ ಹೊಸ ಕಟ್ಟಡವನ್ನು ನಿರ್ಮಿಸಲಾಗುತ್ತಿದೆ. ಕಾರ್ಯಕ್ರಮದಲ್ಲಿ ಶಾಸಕ ಎನ್ ಎನ್ ನೆಲಿಕುನ್ನು ಅಧ್ಯಕ್ಷತೆ ವಹಿಸಿದ್ರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಜಿಸಿ ಬಶೀರ್ ಮುಖ್ಯ ಅತಿಥಿಗಳಾಗಿ ಸಮಾರಂಭದಲ್ಲಿ ಭಾಗವಹಿಸಿದ್ರು. ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಮುಖ್ಯ ಭಾಷಣ ಮಾಡಿದರು. ಪಂಚಾಯತ್ ಅಧ್ಯಕ್ಷೆ ಶಾಹಿನಾ ಸಲೀಂ, ಪಂಚಾಯತ್ ಉಪಾಧ್ಯಕ್ಷೆ ಇ ಶಾಂತಕುಮಾರಿ, ಟೀಚರ್, ಜಿಲ್ಲಾ ವೈದ್ಯಕೀಯ ಅಧಿಕಾರಿ ಎಂ ವಿ ರಾಮದಾಸ್ ಮೊದಲಾದವರು ಸಮಾರಂಭದಲ್ಲಿ ಭಾಗಿಯಾದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಎಡನೀರು ಮಠದ ನೂತನ ಮಠಾಧೀಶರಾಗಿ ಶ್ರೀ ಸಚ್ಚಿದಾನಂದ ಭಾರತೀ ಶ್ರೀಗಳು ಪೀಠಾರೋಹಣಗೈದರು. ಹಲವು ಮಠಾಧೀಶರ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಮುಂದಾಳುಗಳ ಸಮ್ಮುಖದಲ್ಲಿ ಪೀಠಾರೋಹಣ ಕಾರ್ಯ ನೆರವೇರಿತು. ಸಚ್ಚಿದಾನಂದ ಶ್ರೀಗಳ ಪೀಠಾರೋಹಣ ಕಾರ್ಯ ಬುಧವಾರ ಬೆಳಿಗ್ಗೆ ಎಡನೀರು ಮಠದಲ್ಲಿ ಜರುಗಿತು. ಪೀಠಾರೋಹಣ ಕಾರ್ಯದ ಮೊದಲು ಗಣಪತಿ ಹವನ ಚಂಡಿಕಾ ಹೋಮ ನೆರವೇರಿತು. ತರುವಾಯ ನೂತನ ಯತಿಗಳ ಪೀಠಾರೋಹಣ ಕಾರ್ಯ ನಡೆಯಿತು. ದಿಗ್ವಿಜಯದಲ್ಲಿ ಅತ್ಯಂತ ಸಂತಸದಿಂದ ಪಾಲ್ಗೊಂಡವರೆಲ್ಲ ಇಲ್ಲಿ ಸಮಾಹಿತರಾಗಿ ಸಮಾರಂಭದಲ್ಲಿ ವಿವಿಧ ಮಠಾಧೀಶರು ಸೇರಿದಂತೆ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ನಾಯಕರು ಭಾಗಿಯಾದರು. ಕೋವಿಡ್ ಮಾನದಂಡಗಳನ್ನು ಪಾಲಿಸಿ ಪೀಠಾರೋಹಣ ಸಮಾರಂಭ ಏರ್ಪಡಿಸಲಾಯಿತು.
ಸೋಮವಾರ ನೂತನ ಯತಿಗಳು ಕಂಚಿ ಶ್ರೀ ಭಾರತಿ ವಿಜಯೇಂದ್ರ ಸರಸ್ವತಿ ಶ್ರೀಗಳಿಂದ ವಿದ್ಯುಕ್ತವಾಗಿ ದೀಕ್ಷೆ ಸ್ವೀಕರಿಸಿದ್ದರು. ತರುವಾಯ ಮಂಗಳವಾರ ಯತಿಗಳು ಎಡನೀರು ಮಠಕ್ಕೆ ಆಗಮಿಸಿದ್ದ ಸಂದರ್ಭದಲ್ಲಿ ಪೂರ್ಣಕುಂಭ ಸ್ವಾಗತ ನೀಡಿ ಅವರನ್ನು ಬರಮಾಡಿಕೊಳ್ಳಲಾಗಿತ್ತು. ನ್ಯೂಸ್ ಬ್ಯೂರೋ ಕಾಸರಗೋಡು. 2004 ರಿಂದ 19 ರವರೆಗೆ ಅರೆಕಾಲಿಕವಾಗಿ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದ ಅಂಗವಿಕಲರನ್ನು ಕಾಯಂಗೊಳಿಸಬೇಕೆಂದು ಒತ್ತಾಯಿಸಿ DAWC ಸಂಘಟನೆಯಿಂದ ಮಂಜೇಶ್ವರದಲ್ಲಿ ಪ್ರತಿಭಟನೆ ನಡೆಯಿತು. ಸಂಘಟನೆಯ ರಾಜ್ಯಾಧ್ಯಕ್ಷ ಸಲಾಂ ಕಾಸರಗೋಡು ಹೋರಾಟಕ್ಕೆ ಚಾಲನೆ ಇತ್ತು. PSC ನಿರ್ದಿಷ್ಟ ಸಮಯಗಳಲ್ಲಿ ಅಂಗವಿಕಲರಿಗೆ ನೀಡಬೇಕಾದ ಮೀಸಲಾತಿ ನೀಡದೇ ಇರುವುದರಿಂದ ಸಿಗಬೇಕಾದ ನೇಮಕಾತಿ ವಿಳಂಬವಾಗುತ್ತಿದ್ದು, ಕೂಡಲೇ 2004 ರಿಂದ 2019 ರವರೆಗಿನ ವಿವಿಧ ಇಲಾಖೆಗಳ ಅರೆಕಾಲಿಕ ಉದ್ಯೋಗಾರ್ಥಿಗಳನ್ನು ಕಾಯಂಗೊಳಿಸಬೇಕೆಂದು ಆಗ್ರಹಿಸಿ DAWC ಸಂಘಟನೆಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಮಂಜೇಶ್ವರದಲ್ಲಿ ನಡೆದ ಹೋರಾಟವನ್ನು DAWC ರಾಜ್ಯಾಧ್ಯಕ್ಷ ಸಲಾಂ ಕಾಸರಗೋಡು ಉದ್ಘಾಟಿಸಿದರು. 2014 മുതൽ 2019 വരെയുള്ള ഭിന്നശേഷിയുള്ള താൽക്കാലിക ജീവനക്കാരെ സ്ഥിരപ്പെടുത്തണമെന്ന് ആവശ്യപ്പെട്ടിട്ടാണ് DAWC ഈ സമരം നടത്തുന്നത്. മാത്രമല്ല PSC വഴി യഥാസമയം സംവരണം നടപ്പിലാക്കാത്തതുകൊണ്ട് ഭിന്നശേഷിയുള്ളവർക്ക് യഥാസമയം നിയമനം ലഭിക്കുന്നില്ല. അതുകൊണ്ട് എംപ്ലോയ്മെൻ്റ് എക്സ്ചേഞ്ച് വഴി താൽക്കാലികമായി ജോലി ചെയ്ത ഭിന്നശേഷിയുള്ളവരെ സ്ഥിരപ്പെടുത്തണമെന്ന് ഞങ്ങൾ ഈ ധർണയിൽ കേരള സർക്കാരിനോട് ആവശ്യപ്പെടുകയാണ്. ശശി പാറക്കുന്നു, രാജേഷ് പൊയ്നാച്ചി, അഷ്റഫ് മുതലാദവരും മാത്രമാടിതു. ಕೋವಿಡ್ ಮಾನದಂಡಗಳನ್ನು ಪಾಲಿಸಿಕೊಂಡು ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಯಿತು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ ಮಂಜೇಶ್ವರ. ರಕ್ತದಾನಗೈದು ವಿನೂತನವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದ್ರು ಸರಳ ಸಜ್ಜನಿಕೆಗೆ ಹೆಸರಾಗಿರುವ ಡಾಕ್ಟರ್ ಜನಾರ್ದನ್ ನಾಯಕ್. ರಾಟರಿ ಕ್ಲಬ್ ಅಧ್ಯಕ್ಷರು, IMA ಸದಸ್ಯರು ಆಗಿರುವ ಇವರು ಕಳೆದ 20 ವರ್ಷಗಳಿಂದ ಈ ರೀತಿಯಾಗಿ ರಕ್ತದಾನಗೈದು ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವುದು ನಿಜಕ್ಕೂ ಎಲ್ಲರಿಗೂ ಒಂದು ಮಾದರಿ. ಹುಟ್ಟುಹಬ್ಬದಂದು ರಕ್ತದಾನಗೈದು ಮಾದರಿಯಾದರು ಡಾಕ್ಟರ್ ಜನಾರ್ದನ್ ನಾಯಕ್. ಕಳೆದ 20 ವರ್ಷಗಳಿಂದ ವಿವಿಧ ಆಸ್ಪತ್ರೆಗಳಲ್ಲಿ, ಬ್ಲಡ್ ಬ್ಯಾಂಕ್ಗಳಲ್ಲಿ ರಕ್ತದಾನಗೈದು ಹುಟ್ಟುಹಬ್ಬ ಆಚರಿಸುತ್ತಿದ್ದಾರೆ. ರೋಟರಿ ಕ್ಲಬ್ ಅಧ್ಯಕ್ಷರು, IMA ಸದಸ್ಯರು ಆಗಿರುವ ಆಸ್ಪತ್ರೆಯ ಮೆಡಿಕಲ್ ಕನ್ಸಲ್ಟೆಂಟ್ ಡಾಕ್ಟರ್ ಜನಾರ್ದನ್ ನಾಯಕ್. ಕಲ್ಲಿಕೋಟೆ ಮೆಡಿಕಲ್ ಕಾಲೇಜಲ್ಲಿ MBBS ಕಲಿಯುವ ವೇಳೆ ರಕ್ತದಾನ ಆರಂಭಿಸಿದ್ದ ಇವರು, 5 ವರ್ಷ ಮೆಡಿಕಲ್ ಕಾಲೇಜಿನ ಬ್ಲಡ್ ಬ್ಯಾಂಕಲ್ಲಿ ಹಾಗೂ ಕಳೆದ 16 ವರ್ಷಗಳಿಂದ ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ರಕ್ತದಾನ ಮಾಡುತ್ತಿದ್ದಾರೆ. ಈ ಬಾರಿ ಹುಟ್ಟುಹಬ್ಬದಂದು ಒಂದು ಆಪಲ್ ಗಿಡ ನೆಟ್ಟು ಹೊಸತನ ಮೆರೆದರು. ಎಲ್ಲ ವರ್ಷದಂತೆ ಈ ಬಾರಿಯೂ ಮಡದಿ ರೂಪಶ್ರೀ ಮಕ್ಕಳಾದ ತೇಜಸ್ ಹಾಗೂ ಹೇಮಜಾಳೊಂದಿಗೆ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಸಹ ಸಿಬ್ಬಂದಿಗಳಿಗೆ ಸಿಹಿ ತಿಂಡಿಯನ್ನು ಹಂಚಿದರು. ಡಾಕ್ಟರ್ CH ಜನಾರ್ದನ್ ನಾಯಕರ ವಿಭಿನ್ನ ಶೈಲಿಯ ಹುಟ್ಟುಹಬ್ಬದ ಆಚರಣೆ ಎಲ್ಲರಿಗೂ ಮಾದರಿ ಎಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಬಿ ನಾರಾಯಣ್ ನಾಯಕ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಂಜಂಗಾಡಿನ ಲಕ್ಷ್ಮೀ ಮೇಘನ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಸೇವಾ ಭಾರತಿಯಿಂದ ಮಧ್ಯಾಹ್ನದ ಬಿಸಿಯೂಟದ ವಿತರಣೆ ನಡೆಯಿತು. ಕಳೆದ 15 ವರ್ಷಗಳಿಂದ ಈ ರೀತಿಯ ಸೇವೆಯನ್ನು ಸೇವಾ ಭಾರತಿ ಮಾಡಿಕೊಂಡು ಬರುತ್ತಿದೆ. ಈ ಕುರಿತು ಒಂದು ವರದಿ. ಕಾಂಜಂಗಾಡಿನ ಲಕ್ಷ್ಮೀ ಮೇಘನ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಸೇವಾ ಭಾರತಿಯಿಂದ ಗಂಜಿಯೂಟ ವಿತರಣಾ ಕಾರ್ಯ ನಡೆಯಿತು. ಸತತ 15 ವರ್ಷಗಳಿಂದ ಅನ್ನದಾನ ಮಾಡುತ್ತಿರುವ ಸೇವಾ ಭಾರತಿಯು ಈ ವರ್ಷವೂ ಕೂಡ ತನ್ನ ಅನ್ನದಾನ ಕಾರ್ಯವನ್ನು ನಿರ್ವಹಿಸಿತು. ಸದ್ಯ ಕಾಂಜಂಗಾಡು ಜಿಲ್ಲಾಸ್ಪತ್ರೆಯಲ್ಲಿ ಕೋವಿಡ್ ಸೋಂಕಿತರು ಇರುವುದರಿಂದ ಆಸ್ಪತ್ರೆಯಲ್ಲಿರುವ ರೋಗಿಗಳನ್ನು ಕಾಂಜಂಗಾಡಿನ ಲಕ್ಷ್ಮೀ ಮೇಘನ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಈ ರೋಗಿಗಳಿಗೆ ಹಾಗೂ ಜತೆಗಿರುವವರಿಗೆ ಸೇವಾ ಭಾರತಿ ವತಿಯಿಂದ ಗಂಜಿಯೂಟದ ವಿತರಣಾ ಕಾರ್ಯ ನಡೆಯಿತು. ಸೇವಾ ಭಾರತಿ ಅಧ್ಯಕ್ಷ KV ಲಕ್ಷ್ಮಣ ವಿತರಣೆಯ ಉದ್ಘಾಟನಾ ಕಾರ್ಯವನ್ನು ನಿರ್ವಹಿಸಿದರು. ಕೆ ಬಾಲಕೃಷ್ಣ, ಕುಂಜಿಕೃಷ್ಣ, ಆರ್ ರಾಜು, ಮೋಹನ್ ಬಾಬು, ದಾಮೋದರ್, ಮಿನಿ ಸುರೇಶ್ ಮೊದಲಾದವರು ಅನ್ನದಾನ ವಿತರಣಾ ಕಾರ್ಯಕ್ಕೆ ಮುಂದಾಳತ್ವ ವಹಿಸಿದರು. ವಿವಿಧ ಬೇಡಿಕೆ ಮುಂದಿರಿಸಿ ಭಾರತೀಯ ಮತ್ಸ್ಯ ಕಾರ್ಮಿಕ ಸಂಘಟನೆಯಿಂದ ಪ್ರತಿಭಟನೆ ನಡೆಯಿತು. ಕಾಂಜಂಗಾಡಿನ ಮೀನಾಪಿಸ್ ಕರಾವಳಿ ತೀರದ ಫಿಷರೀಸ್ ಕಚೇರಿಯ ಮುಂಭಾಗದಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಯಿತು. ಕಳೆದ ತಿಂಗಳ 24ರಂದು ರಾಜ್ಯ ಸರ್ಕಾರ ಮತ್ಸ್ಯ ಏಲಂ ಮಾರಾಟ ಗುಣಮಟ್ಟ ಪರಿಪಾಲನೆಗೆ ಸಂಬಂಧಿಸಿ ಹೊರಡಿಸಿದ್ದ ಆದೇಶವನ್ನು ಹಿಂಪಡೆಯಬೇಕು. ಮತ್ಸ್ಯ ಕಾರ್ಮಿಕರ ವಿಷಯದಲ್ಲಿ ರಾಜ್ಯ ಸರ್ಕಾರವು ತೋರಿಸುತ್ತಿರುವ ನಿರ್ಲಕ್ಷ್ಯ ನಡೆಯಿಂದ ಹಿಂದೆ ಸರಿಯಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಭಾರತೀಯ ಮತ್ಸ್ಯ ಕಾರ್ಮಿಕರ ಸಂಘಟನೆಯ ಜಿಲ್ಲಾ ಸಮಿತಿಯಿಂದ ಕಾಂಜಂಗಾಡಿನ ಮೀನಾಪಿಸ್ ಕರಾವಳಿ ತೀರದ ಫಿಷರೀಸ್ ಕಚೇರಿಯ ಮುಂಭಾಗದಲ್ಲಿ ಧರಣಿ ನಡೆಯಿತು. ಸಮಿತಿ ಜಿಲ್ಲಾಧ್ಯಕ್ಷ ಬಾಲಕೃಷ್ಣ ಧರಣಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಪರಂಪರಾಗತ ಮತ್ಸ್ಯ ತೊಳಿಗಳಿಗೆ ಉಪಡೆ
ജോലി ചെയ്ത് തുച്ഛമായി കിട്ടുന്ന ഒരു വരുമാനത്തിൽ പിച്ചച്ചട്ടിയിൽ കൈയിട്ട് വരുന്ന സമീപനമാണ് പിണറായി സർക്കാർ തുടരുന്നത്. ഈ അനീതിക്കെതിരെ ശക്തമായ സമര പോരാട്ടങ്ങൾക്ക് ഭാരതീയ മത്സ്യപ്രവർത്തക സംഘം നേതൃത്വം കൊടുക്കുകയാണ്. നമ്മൾക്കറിയാം കടലിൽ മത്സ്യബന്ധനം നടത്തുന്നതിന് തന്നെ ആയിരങ്ങൾ രൂപ ചിലവാക്കി ഒരു ദിവസം പോയാൽ ചില സമയത്ത് മീനൊന്നും കിട്ടാനില്ല ഇല്ലെങ്കിൽ തന്നെ അതിൻ്റെ ഫുള്ള് ചിലവ് ആ മത്സ്യത്തൊഴിലാളി വഹിക്കുകയാണ്. അങ്ങനെ നിരന്തരമായിട്ട് ഇപ്പം നമ്മൾക്ക് ഈ കൊറോണ സമയത്ത് ഒരുപാട് മത്സ്യത്തൊഴിലാളികൾ പട്ടിണിയാണ്. ആ സമയത്ത് മത്സ്യത്തൊഴിലാളികൾക്ക് വേണ്ടി 2000 രൂപ വരെ കൊടുക്കാമെന്ന് പറഞ്ഞ് അതുപോലും ഇപ്പോഴും കിട്ടാത്ത സാഹചര്യമാണ്. വി ബി ശശികുമാർ, രമേശ് വി പി, സജിത്ത്, സജീവ് മുതലാദവരു മാതനാടിതു. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಿಸ ಫಂಡ್ ಬಳಸಿ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ನವೀಕರಿಸಿದ ಕಾರ್ಯಗಳ ಉದ್ಘಾಟನೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಿರ್ವಹಿಸಿದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್. ಗೊಂದಲಗಳಿಗೆ ತೆರೆ, ತೆಕ್ಕಿಲಲ್ಲಿ ನಿರ್ಮಿಸಿದ ಟಾಟಾ ಕೋವಿಡ್ ಆಸ್ಪತ್ರೆಯಲ್ಲಿ ಸೇವೆ ಆರಂಭ. ಸೆಕೆಂಡ್ ಲೈನ್ ಟ್ರೀಟ್ಮೆಂಟ್ ಸೆಂಟರ್ ಎಂಬ ರೀತಿಯಲ್ಲಿ ಮೊದಲ ಹಂತದಲ್ಲಿ ಚಟುವಟಿಕೆ. ಚಿರ್ಕಳದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕಾಗಿ ನಿರ್ಮಿಸುತ್ತಿರುವ ಕಟ್ಟಡಕ್ಕೆ ಶಿಲಾನ್ಯಾಸ ಕಾರ್ಯ ನೆರವೇರಿಸಿದ ಆರೋಗ್ಯ ಸಚಿವೆ ಕೆ ಶೈಲಜಾ. ಪೀಠಾರೋಹಣಗೈದ ಎಡನೀರು ಮಠದ ನೂತನ ಯತಿ ಶ್ರೀ ಸಚ್ಚಿದಾನಂದ ಸ್ವಾಮೀಜಿ. ಹಲವು ಮಠಾಧೀಶರ ಧಾರ್ಮಿಕರ ಮುಂದಾಳುಗಳ ಸಮ್ಮುಖದಲ್ಲಿ ನಡೆಯಿತು ಪೀಠಾರೋಹಣ ಸಮಾರಂಭ. ಅರೆಕಾಲಿಕವಾಗಿ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಂಗವಿಕಲರನ್ನು ಕಾಯಂಗೊಳಿಸಲು ಒತ್ತಾಯ. ಡಿಎಡಬ್ಲ್ಯೂಸಿ ಸಂಘಟನೆಯಿಂದ ಮಂಜೇಶ್ವರದಲ್ಲಿ ನಡೆಯಿತು ಪ್ರತಿಭಟನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.